ಈಗ ನಿಮ್ಮ ವಿರುದ್ಧ ಸಿ ನಾನು ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಏನಿದೆ ಅದರ ವಿರುದ್ಧವಾಗಿ ನಮ್ಮ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಕರೆಯಂತೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಆ ಪ್ರತಿಭಟನೆ ನಾನು ಏನು ಹೇಳಿದ್ದೇನೆ ಅಂದರೆ ನೋಡಿ ಇವತ್ತು ಯಾರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ ಹೊಂದಿರ್ತಾರೆ ಆ ಸಂವಿಧಾನಬದ್ಧವಾಗಿ ಅಧಿಕಾರ ಹೊಂದಿರತಕ್ಕಂಥವರು ಸರಿಯಾಗಿ ಪರೀಕ್ಷೆ ಮಾಡದೆ ವಿಮರ್ಶೆ ಮಾಡದೆ ಏನಾದರೂ ಕಾನೂನಿಗೆ ವಿರುದ್ಧವಾಗಿ ಅವರೇನಾದ ತೀರ್ಮಾನ ತೆಗೆದುಕೊಂಡರೆ ಅನೇಕ ರಾಜ್ಯಗಳಲ್ಲಿ ದೇಶಗಳಲ್ಲಿ ಆಗಿರತಕ್ಕಂಥ ಹೋರಾಟಗಳು ಏನಿದ್ದಾವೆ ಅದಕ್ಕೆಲ್ಲ ಸಂವಿಧಾನಬದ್ದವಾಗಿರಲಿ ಯಾರು ಕಾನೂನು ವ್ಯವಸ್ಥೆಯಲ್ಲಿ ಇರ್ತಾರೆ ಅವರು ಕಾನೂನಿಗೆ ವಿರುದ್ಧವಾಗಿ ವರ್ತನೆ ಮಾಡಿದರೆ ಇಂಥ ಘಟನೆಗಳು ನಡೆಯುತ್ತವೆ ಅದೇ ಪ್ರಕಾರ ಬಾಂಗ್ಲಾದೇಶದಲ್ಲಿ ಕೂಡ ಇತ್ತೀಚೆಗೆ ಅಲ್ಲಿ ಯುವಕರ ವಿರುದ್ಧ ತೀರ್ಮಾನ ತೆಗೆದುಕೊಂಡಾಗ ಅಲ್ಲಿ ಕೂಡ ಅಂತ ಒಂದು ಘಟನೆ ನಡೆದಿದೆ ಅಂತ ಹೇಳುವುದನ್ನು ಹೇಳಿದ್ದೇನೆ ಮತ್ತು ಅಂತ ಘಟನೆ ನಡೆಯದಂತೆ ಕೇಂದ್ರ ಸರ್ಕಾರ ಮತ್ತು ರಾಜಭವನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೇನೆ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಒಂದು ದೇಶದಲ್ಲಿ ಆದ ಘಟನೆಯನ್ನ ನಾನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ ಅದು ಆಗಿರ್ತಕ್ಕಂಥ ಘಟನೆ ಆಗುವಂಥ ಘಟನೆ ಅಂತ ನಾನು ಹೇಳಿಲ್ಲ ಮತ್ತು ನಾವೇನು ಅಲ್ಲಿ ಹೋಗಿ ಯಾವ ರೀತಿ ಘಟನೆ ಮಾಡ್ತೇವೆ ಅಂತಲೂ ಹೇಳಿಲ್ಲ ಅಂತ ಪರಿಸ್ಥಿತಿಯನ್ನು ತರದಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಗವರ್ನರ್ ಆಫೀಸ್ ಇದ್ದು ಮತ್ತು ದೇಶದ ರಾಜಕೀಯಕ್ಕೆ ದೇಶದ ಕೇಂದ್ರ ಸರ್ಕಾರಕ್ಕಿದೆ ಅಂತ ಹೇಳಿದ್ದೇನೆ ಅಷ್ಟೇ ನನ್ನದು ಈಗ ನಿಮ್ಮ ಹೇಳಿಕೆಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಥ ಬಿಜೆಪಿ ಜೆಡಿಎಸ್ ಆಕ್ರೋಶವನ್ನು ಸಿ ಬಿಜೆಪಿ ಜೆಡಿಎಸ್ ಅವರಿಗೆ ಬೇಕಾಗಿರೋದು ರಾಜಕಾರಣ ಮಾಡುವಂಥದ್ದು ಅವರು ಮಾಡಿದ್ದು ರಾಜಕಾರಣನೇ ಅವರು ಎಲ್ಲಿ ಬಿಡದಿಯಿಂದ ಮೈಸೂರುವರೆಗೆ ಹೋದ್ರಲ್ಲ ನಡ್ಕೊಂಡು ಪಾದರೈತ ಯುದ್ಧಕ್ಕೂ ಕೇವಲವಾಗಿ ಮಾತಾಡಿದರು ಸಿದ್ದರಾಮಯ್ಯ ವಿರುದ್ಧ ಏನು ಮಾತಾಡಿದರು ನಮ್ಮ ರಾಜ್ಯದ ದೇಶದ ನಾಯಕರುಗಳ ಬಗ್ಗೆ ಏನು ಮಾತಾಡಿದರು ರಾಹುಲ್ ಗಾಂಧಿ ಬಗ್ಗೆ ಏನು ಮಾತಾಡಿದರು ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಬಗ್ಗೆ ಏನು ಮಾತಾಡಿದರು ಅವರೊಮ್ಮೆ ಪರಿ ವಿಮರ್ಶೆ ಮಾಡಲಿ ಅವರು ಯಾವ ರೀತಿ ಮಾಡಿದರು ಅಂತ ಮಾತಾಡಿದರು ಅಂತ ಮಾಡಲಿ ನಾನು ಏನು ಹೇಳಿದ್ದೇನೆ ನನ್ನ ಮಾತು ಬಹಳ ಸ್ಪಷ್ಟ ಆಯಿತು ಏನು ಬಾಂಗ್ಲಾದೇಶದಲ್ಲಿ ಒಂದು ಘಟನೆ ನಡೆದಿದೆ ಇದು ನಡೀಲಿಕ್ಕೆ ಕಾರಣ ಆಗಿರ್ತಕ್ಕಂಥದು ಸಂವಿಧಾನಬದ್ಧವಾಗಿ ಯಾರು ಹಕ್ ಯಾರು ಸಂವಿಧಾನದ ಕೊಂಡಿ ಅಂತ ಇಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ನ ರಕ್ಷಕರಿದ್ದಾರೆ ಅವರು ಆ ದೇಶದ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ವರ್ತನೆ ಮಾಡಿದರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೇನೆಪ್ಪ ಅದು ಬಾಂಗ್ಲಾದೇಶ ಆಗಿರ್ಬೋದು ಶ್ರೀಲಂಕಾ ಇರಬಹುದು ಅಥವಾ ಉಗಾಂಡ ಇರ್ಬೋದು ಅಥವಾ ಅಮೆರಿಕ ಇರ್ಬೋದು ಅಂತಹ ರಾಜ್ಯಗಳಲ್ಲಿ ಈ ರೀತಿಯ ಘಟನೆಗಳಾಗಿದ್ದು ನೆನಪಿಸಿಕೊಟ್ಟಿದ್ದೇನೆ ಹೊರತು ನಾನು ಬಾಂಗ್ಲಾದೇಶ ಮೋಡಲ್ ಅಂತ ಏನೂ ಹೇಳಿಲ್ಲ ನನ್ನ ಮೋಡಲ್ ಅಂತ ನಾನು ಹೇಳಿಲ್ಲ ಅದನ್ನ ಅಗತ್ಯನೂ ಇಲ್ಲ ನನಗೆ ಹಾಗಾಗಿ ನನ್ನ ಹೇಳಿಕೆಯನ್ನು ತಿರುಚಿ ಇವತ್ತು ಅವರಿಗೆ ಏನೂ ವಿಚಾರ ಇಲ್ಲದಿದ್ದಾಗ ಪ್ರತಿಭಟನೆ ಮಾಡಬೇಕಾದಂಥ ಸನ್ನಿವೇಶವನ್ನು ಅವರೇ ಕಂಡುಕೊಂಡಿದ್ದಾರೆ ಇವತ್ತು ಬಿಜೆಪಿಯವರಿಗೆ ಬೇರೆ ಏನಿದೆ ಮಾತಾಡಲಿಕ್ಕೆ ಇವತ್ತು ಯಾಕೆ ಅವರು ಹೋರಾಟ ಮಾಡುವುದಿಲ್ಲ ಕೆ ಶಿವಕುಮಾರ್ ಕೆ ಎಚ್ ಡಿ ಕೆ ವಿರುದ್ಧವಾಗಿ ಸ್ಯಾಂಕ್ಷನ್ ಕೊಡಬೇಕು ಅಂತ ಯಾಕೆ ಮಾತಾಡುವುದಿಲ್ಲ